ನಮಸ್ಕಾರ ನೋಡಿ, ಆರ್ ಆರ್ ನಗರದಲ್ಲಿ ಒಂದು 30-40 ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನು ಇವಾಗ ಗ್ರೌಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಸೊ ಒಂದು ಎರಡು ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಸ್ಪೇಸಿಯಸ್ ಆಗಿ ಜಾಗ ಇದೆ. ಪ್ಲಸ್ ನಾನು ಇವಾಗ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸ್ಟೇರ್ ಕೇಸ್ಗೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಪ್ರೀಮಿಯರ್ ಕ್ವಾಲಿಟಿ ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ವಾಲ್ ಟೈಲ್ಸ್ ಎಲ್ಲ ನಿಮಗೆ 2x4 ವಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ವರ್ಕ್ ಇದು. ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಮಾಡಿದ್ದಾರೆ. ನಾನಿವಾಗ ಫಸ್ಟ್ ಫ್ಲೋರ್ ಬಂದಿದ್ದೀನಿ, ಬನ್ನಿ ಒಳಗಡೆ ಹೋಗೋಣ. ಮೇನ್ ಡೋರ್ ತೋರ್ತೀನಿ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗಲ್ಲಿ ಟೀಕ್ ವುಡ್ ಮೇನ್ ಡೋರು, ಸೀಲಿಂಗ್ ವರ್ಕು, ಲಿವಿಂಗ್ ಹಾಲಲ್ಲಿ ವುಡನ್ ಸೀಲಿಂಗ್ ವರ್ಕು. ಎದುರುಗಡೆ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಟಿವಿ ಕ್ಯಾಬಿನೆಟ್, ಟಿವಿ ಯೂನಿಟ್ಟು. ತುಂಬ ಲ್ಯಾವಿಶ್ ಆಗಿ ಅವ್ರಿಗೆ ಓನ್ ಆಗಿರೋದಕ್ಕೆ ಅಂತ ಕಟ್ಕೊಂಡಿದ್ರು. ಸೊ ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಇವಾಗ ಅಬ್ರಾಡಿಗೆ ಮೂವ್ ಆಗ್ತಾ ಇದ್ದಾರೆ, ಆಫರ್ ಸಿಕ್ಕಿದೆ. ಅದಕ್ಕೋಸ್ಕರ ಈ ಒಂದು ಮನೇನ ನಿಮಗೆ ಸೇಲ್ಗೆ ಇಟ್ಬಿಟ್ಟು ಸೇಲ್ಗೆ ಅಂತ ಕೊಟ್ಟಿದ್ದಾರೆ. ನಾನು ಇವಾಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಪೂಜಾ ರೂಮು, ಪೂಜಾ ಮನೆ. ತುಂಬ ಸ್ಪೇಸಿಯಸ್ ಆಗಿ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಪೂಜಾ ರೂಮ್ ಮೇಲ್ಗಡೆ ಗೋಪುರ ಎಲ್ಲ ಮಾಡಿದ್ದಾರೆ. ಸ್ಟೇ ಕೇಸ್ ಕೆಳಗಡೆ ಸ್ಟೋರೇಜ್ ಮಾಡಿಕೊಂಡಿದ್ದಾರೆ. ಸೊ ನಾನಿವಾಗ ಲಿವಿಂಗ್ ಹಾಲಿಂದ ಕಿಚನ್ ಸೈಡ್ ಹೋಗ್ತಾ ಇದ್ದೀನಿ ನೋಡಿ. ನಿಮ್ಗೆ ಇದು ವಾಟರ್ ಫಾಲು, ಸದ್ಯಕ್ಕೆ ಆನ್ ಮಾಡಿಲ್ಲ. ಸೊ ಹಾಗೆ ಒಳಗಡೆ ಹೋದರೆ ನಿಮಗೆ ಕಿಚನ್ನು, ಸೌತ್ ಈಸ್ಟ್ ಕಾರ್ನರಲ್ಲಿ ಕಿಚನ್ ಇದೆ. ಎಲ್ಲ ಹಫೆಲೇದು ನೋಡಿ, ಸ್ಟೌ ರೆಡಿ ಇದೆ, ಚಿಮ್ನಿ. ತುಂಬ ಲ್ಯಾವಿಶ್ ಮಾಡ್ಕೊಂಡಿದ್ರು ಅವರೇ ಓನ್ ಆಗಿರೋದಕ್ಕೆ ಅಂತ. ಇದೆಲ್ಲ ಕಬೋರ್ಡ್ಸು, ಸಾರಿ ವಾರ್ಡ್ರೋಬ್ಸು. ಸೊ ಅಟ್ಯಾಚ್ ಆಗೊಂದು ಯುಟಿಲಿಟಿ ಸ್ಪೇಸ್ ಇದೆ. ಎಸ್ಎಸ್ ನೋಡಿ, ಎಸ್ಎಸ್ ರೈಲಿಂಗ್ಸ್ ಹಾಕೊಂಡಿದ್ದಾರೆ. ಸೊ ನಾನು ಇವಾಗ ನಿಮಗೆ ಕಿಚನ್ನಿಂದ ಹೊರಗಡೆ ಬಂದೆ. ಸೊ ಇಲ್ಲಿ ಈ ಒಂದು ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಬನ್ನಿ ನೋಡೋಣ. ಸೊ ಇಲ್ಲೆಲ್ಲ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಇದೆ. ಲಾಫ್ಟು, ಒಂದು ಕಾಮನ್ ವಾಶ್ರೂಮ್ ಇದೆ ಈ ಒಂದು ಫ್ಲೋರಲ್ಲಿ. ಲಿವಿಂಗ್ ಹಾಲಲ್ಲಿ ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಎಲ್ಲ ವಿನಿಯರ್ ಟೀಕ್ ವುಡ್ ಮತ್ತೆ ಡಿಕೋ ಪೇಂಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ನಾನು ಇವಾಗ ನಿಮಗೆ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಎಲ್ಲ ಇಟಾಲಿಯನ್ ಮಾರ್ಬಲೇ ಹಾಕಿದ್ದಾರೆ, ವೈಟ್ ಕಲರ್ದು. ಇಲ್ಲ ವುಡನ್ ಪಿಲ್ಲರ್ಸು ಸೈಡಲ್ಲಿ ಇರ್ತಕ್ಕಂಥದ್ದು ನೋಡಿ. ಇದೆಲ್ಲ ಟಫನ್ ಗ್ಲಾಸು ಮತ್ತೆ ಟೀಕ್ ವುಡ್ ಯೂಸ್ ಮಾಡಿರೋದು. ಯಾವುದು ಲೋ ಕ್ವಾಲಿಟಿ ಅಂತ ಅಥವಾ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಬ್ರ್ಯಾಂಡೆಡ್ ಐಟಮ್ಸೇ ಯೂಸ್ ಮಾಡಿದ್ದಾರೆ. ನಾನು ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ.
ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಲಿವಿಂಗ್ ಹಾಲಲ್ಲಿ ಸೀಲಿಂಗ್ ವರ್ಕು ನೋಡಿ. ಇಲ್ಲಿ ಎರಡು ಬೆಡ್ರೂಮ್ಸ್ ಇದೆ. ನಾನು ಇವಾಗ ಮಾಸ್ಟರ್ ಬೆಡ್ರೂಮ್ ಬಂದಿದ್ದೀನಿ. ಎಲ್ಲ ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ವಾರ್ಡ್ರೋಬ್ಸ್ ಎಲ್ಲ ಯಾವ ಥರ ಲಾವಿಶ್ ಆಗಿದೆ ಅಂತ. ಸೊ ಈ ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ. ಜಕೂಜಿ ಎಲ್ಲ ರೆಡಿ ಇದೆ, ಸಾರಿ ಬಾಡಿ ಜೆಟ್ ಎಲ್ಲ. ಈ ಒಂದು ಬೆಡ್ರೂಮ್ಗೆ ಒಂದು ಬಾಲ್ಕನಿ ಸ್ಪೇಸ್ ಕೂಡ ಇದೆ. ಬನ್ನಿ ನಾವು ಇವಾಗ ಸೆಕೆಂಡ್ ಬೆಡ್ರೂಮ್ ನೋಡೋಣ. ನೋಡಿ ಇಲ್ಲೂ ಕೂಡ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ವಾಶ್ರೂಮ್ ವಾಕ್ ಇನ್ ವಾರ್ಡ್ರೋಬ್ಸ್ ನೋಡ್ತಾ ಇರ್ಬೋದು ನೀವು ಸೀಲಿಂಗ್ ವರ್ಕ್ ಎಲ್ಲ ಈ ಒಂದು ಬೆಡ್ರೂಮ್ ಅಲ್ಲಿ. ಫ್ಯಾನ್ಸಿ ಲೈಟ್ ಗಳೆಲ್ಲ ಹಾಕೊಂಡಿದ್ದಾರೆ. ಸೊ ಈ ಬೆಡ್ರೂಮ್ಗೆ ನಿಮ್ಗೊಂದು ಬಾಲ್ಕನಿ ಇದೆ, ಬನ್ನಿ ನೋಡೋಣ. ನೋಡಿ ಇಲ್ಲೂ ಕೂಡ ನಿಮಗೆಲ್ಲ ಟೋಟಲ್ ಆಗಿ ಗ್ರಿಲ್ ಕವರ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್. ನೋಡಿ ತುಂಬ ಸ್ಪೆಷಲ್ ಆಗಿದೆ ಈ ಮನೆ. ವ್ಯೂ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ. ಅರ್ಲಿ ಮಾರ್ನಿಂಗ್ ಅಂತೂ ನಿಮಗೆ ಊಟಿ ಫೀಲಿಂಗ್ ಬರುತ್ತೆ. ಸೊ ನಾನು ಇವಾಗ ಸೆಕೆಂಡ್ ಫ್ಲೋರ್ ಇಂದ ಟೆರೇಸ್ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ ಇಲ್ಲೂ ಕೂಡ ನಿಮಗೆ ಸ್ಟೆಪ್ಸ್ಗೆಲ್ಲ ಸೇಮ್ ಕಲರು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ನಾನು ಇವಾಗ ನಿಮಗೆ ಥರ್ಡ್ ಫ್ಲೋರ್ ಬರ್ತಾ ಇದ್ದೀನಿ. ಈ ಒಂದು ಫ್ಲೋರಲ್ಲಿ ನಿಮಗೆ ಒಂದು ಗೆಸ್ಟ್ ರೂಮ್ ಥರ ಒಂದು ಸ್ಪೇರ್ ಆಗಿ ಒಂದು ರೂಮ್ ಇದೆ. ಸ್ವಲ್ಪ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಟಿದ್ದಾರೆ ಅವರು. ಇದೊಂದು ಗೆಸ್ಟ್ ರೂಮ್ ಥರ ಮಾಡ್ಕೋಬೋದು. ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಎಲ್ಲ ಇಟ್ಕೊಂಡಿದ್ದಾರೆ. ಅಂಡ್ ದೆನ್ ಸೋಲಾರ್ ವಾಟರ್ ಹೀಟರ್ ಕೂಡ ಇದೆ, ರೆಡಿ ಇದೆ. ಬಟ್ ಇಲ್ಲಿ ಮಂಗಳೂರು ಟೈಲ್ಸ್ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಈವ್ನಿಂಗ್ ಟೈಮಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಸೂಪರ್ ಆಗಿದೆ ಈ ಪ್ಲೇಸು. ಇಲ್ಲಿಂದ ವ್ಯೂ ತೋರಿಸ್ತಾ ಇದೆ ನೋಡಿ, ಏನು ಸಖತ್ತಾಗಿದೆ ಮೇಲ್ಗಡೆಯಿಂದ ಟಾಪ್ ವ್ಯೂ. ಏರಿಯಾ ಮತ್ತು ತುಂಬ ಕ್ಲಾಸ್ ಆಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ. ಬನ್ನಿ ಈ ಮನೆದು ಗ್ರೌಂಡ್ ಫ್ಲೋರ್ ಇದೆ ನೋಡೋಣ, ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅಂತ. ಬನ್ನಿ ನಾವಿವಾಗ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಏನಿದೆ ನೋಡೋಣ. ಸೊ ನಿಮಗೆ ಸ್ಪೇಸಿಯಸ್ ಆಗಿ ಒಂದೆರಡು ಕಾರ್ ಪಾರ್ಕ್ ಮಾಡ್ಕೋಬೋದು, ಅಷ್ಟೊಂದು ಜಾಗ ಇದೆ. ಕೆಳಗಡೆ ಸ್ವಲ್ಪ ಇನ್ನು ಕೆಲಸ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಮೆಟೀರಿಯಲ್ ಎಲ್ಲ ಇಟ್ಕೊಂಡಿದ್ದಾರೆ. ಕಾವೇರಿ ವಾಟ್ರು ಬರ್ತಾ ಇದೆ ಆಲ್ರೆಡಿ ಇಲ್ಲಿ. ನೋಡಿ ಇಲ್ಲಿ ಗ್ಯಾಸ್ ಸಿಲಿಂಡ್ರಿಗೆ ಪ್ರಾವಿಷನಿಂಗ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಬಾಡಿಗೆ ಪರ್ಪಸ್ ಅಂತ ಮಾಡ್ಕೊಂಡಿದ್ದಾರೆ. ಬನ್ನಿ ಹೊರಗಡೆ ಹೋಗೋಣ. ಇಲ್ಲಿ ಏನು ಮಾಡಿದ್ದಾರೆ ಅವರು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಸೊ ನಾನಿವಾಗ ಲಿವಿಂಗ್ ಹಾಲಲ್ಲಿ ಬಂದಿದ್ದೀನಿ ಈ ಒಂದು ಬಾಡಿಗೆ ಮನೆಯಲ್ಲಿ. ಪೂಜಾ ರೂಮ್, ಕಿಚನ್, ಒಂದು ಸಿಂಗಲ್ ಬೆಡ್ರೂಮ್.
ಇಲ್ಲಿ ಒಂದು ಬಾತ್ರೂಮ್, ಇದೊಂದು ವಾಶ್ರೂಮ್. ಇಲ್ಲಿ ಇದಿಷ್ಟು ಈ ಮನೆಯ ಡೀಟೇಲ್ಸ್ ಆಯಿತು. ಯಾರಾದ್ರೂ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನಂಬರ್ ಕಾಲ್ ಮಾಡಿ ಬರ್ಬೋದು. ತುಂಬ ಪ್ರೈಮ್ ಲೊಕೇಶನ್, ತುಂಬ ಡಿಸೆಂಟ್ ಆಗಿದೆ ಏರಿಯಾ, ಕ್ಲಾಸ್ 1 ಆಫೀಸರ್ಗಳು ಇರುವಂಥ ಏರಿಯಾ. ಸೊ ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಾಪರ್ಟಿ ಬಗ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕನ್ನಡ ಕಲ್ಪವೃಕ್ಷ. ಪ್ಲೀಸ್ ಸಬ್ಸ್ಕ್ರೈಬ್ ಕನ್ನಡ ಕಲ್ಪವೃಕ್ಷ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.